ಸ್ನೇಹಿತರೆ, ಸಸ್ಯ ಸಂಜೀವಿನಿಗೆ ಸ್ವಾಗತ. ಇವತ್ತು ನಾವು ತೆಂಗಿನ ತೋಟ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ತೆಂಗು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋ ಇನ್ನೊಂದು ಹೆಸರು ಕಲ್ಪವೃಕ್ಷ. ಈ ಕಲ್ಪವೃಕ್ಷ ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಇದರಿಂದ ನಾವು ಆಹಾರ, ಎಣ್ಣೆ, ಎಳನೀರು ಮತ್ತು ಸೌದೆ ಮುಂತಾದ ವಸ್ತುಗಳನ್ನು ಪಡಿತೀವಿ ಮತ್ತು ಉಪಯೋಗಿಸ್ತೀವಿ. ಸ್ನೇಹಿತರೆ, ಎಳನೀರಿನಲ್ಲಿ ಶೇಕಡ 95.5% ನೀರಿನಾಂಶ ಇರುತ್ತೆ ಮತ್ತು ಶೇಕಡ 0.1-1 ಸಸಾರಜನಕ, ಶೇಕಡ 4% ಶರ್ಕರ ಪಿಷ್ಟಗಳು, ಶೇಕಡ 0.02 ಕ್ಯಾಲ್ಶಿಯಂ, ಶೇಕಡ 0.01 ರಂಜಕ ಮತ್ತು 0.05 mg ಕಬ್ಬಿಣದ ಅಂಶವನ್ನು ಒಳಗೊಂಡಿರುತ್ತೆ. ಹಾಗೂ ಪ್ರತಿ 100 ml ಎಳನೀರಿನಲ್ಲಿ 2.2-3.7 mg ಸಿ ಜೀವಸತ್ವ ಇರುತ್ತೆ. ಇಷ್ಟೇ ಅಲ್ಲದೆ ಪೊಟಾಷಿಯಂ, ಸೋಡಿಯಂ ಮತ್ತು ಇತರೆ ಖನಿಜಾಂಶಗಳು ಸಹ ಇದರಿಂದ ದೊರೆಯುತ್ತವೆ. ಹಾಗಾದರೆ ತೆಂಗನ್ನು ಬೆಳೆಯೋದಕ್ಕೆ ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು? ನಾವು ತೆಂಗನ್ನು ಬೆಳೆಯೋದಕ್ಕೆ ಅನೇಕ ವಿವಿಧ ರೀತಿಯ ಮಣ್ಣನ್ನು ಉಪಯೋಗಿಸ್ತೀವಿ. ಮರಳು ಮಿಶ್ರಿತ ಗೋಡು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಗೋಡು ಮಣ್ಣು, ಇನ್ನು ಇತರೆ ಮಣ್ಣುಗಳಲ್ಲಿ ಸಹ ತೆಂಗನ್ನು ಬೆಳಿಬೋದು. ಹಾಗೂ ಜೇಡಿ ಮಣ್ಣು ಮತ್ತು ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಅಷ್ಟು ಉತ್ತಮವಾಗಿರುವುದಿಲ್ಲ. ಆದರೆ ಈ ತೆಂಗನ್ನು ಬೆಳೆಯೋದಕ್ಕೆ ಹೆಚ್ಚು ಉಷ್ಣಾಂಶ ಬೇಕು ಮತ್ತು ಬೆಳಕು ಸಹ ಬೇಕು. ಇದನ್ನು ಸಮುದ್ರ ಮಟ್ಟದಿಂದ 1000 m ಎತ್ತರದವರೆಗೂ ಇಡೀ ವರ್ಷ ಸಮಾನವಾಗಿ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಹ ಬೆಳಿಬೋದು. ಉಷ್ಣಾಂಶ 15°C - 35°C ಇರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳಿಬೋದು. ತೆಂಗನ್ನು ನಾಟಿ ಮಾಡುವ ಕಾಲ ಜೂನ್ ಮತ್ತು ಜುಲೈ ತಿಂಗಳುಗಳು ತೆಂಗನ್ನು ನಾಟಿ ಮಾಡಲು ಸೂಕ್ತವಾಗಿರುವ ತಿಂಗಳುಗಳು. ತಳಿಗಳು ಎತ್ತರದ ತಳಿಗಳು, ಗಿಡ್ಡ ತಳಿಗಳು, ಸಂಕರಣ ತಳಿಗಳು, ಚಂದ್ರಕಲ್ಪ ತಳಿಗಳು ಮತ್ತು ಕಲ್ಪತರು ತಳಿಗಳು. ಎತ್ತರದ ತಳಿಗಳು, ಈ ರೀತಿಯ ತಳಿಗಳು ವೈವಿಧ್ಯಮಯ ಮಣ್ಣು ಮತ್ತು ಹವಾಗುಣಗಳಿಗೆ ಹೊಂದಿಕೊಂಡು ಬೆಳೆಯುವ ಶಕ್ತಿಯನ್ನು ಹೊಂದಿವೆ ಹಾಗೂ ನಾಟಿ ಮಾಡಿದ 7-8 ಕಾಯಿ ಬಿಡಲು ಪ್ರಾರಂಭಿಸುತ್ತವೆ. ಪ್ರತಿ ಮರದಿಂದ ವರ್ಷವೊಂದಕ್ಕೆ ಸುಮಾರು 80-100 ಕಾಯಿಗಳನ್ನು ಬಿಡುತ್ತವೆ ಮತ್ತು ಉತ್ತಮ ದರ್ಜೆಯ ಕೊಬ್ಬರಿ ಜೊತೆಗೆ ಎಣ್ಣೆ ಅಂಶವನ್ನು ಸಹ ಹೊಂದಿರುತ್ತವೆ. ಗಿಡ್ಡ ತಳಿಗಳು, ಈ ರೀತಿಯ ತಳಿಗಳು ನಾಟಿ ಮಾಡಿದ 3-4 ಕಾಯಿ ಬಿಡಲು ಪ್ರಾರಂಭಿಸುತ್ತವೆ. ಶೀಘ್ರವಾಗಿ ಬೆಳೆದು ಹೆಚ್ಚಿನ ಇಳುವರಿ ಅಂದರೆ 85-95 ಕಾಯಿಗಳನ್ನು ಬಿಡುತ್ತವೆ. ಆದರೆ ಪ್ರತಿ ವರ್ಷ ಒಂದೇ ರೀತಿಯ ಇಳುವರಿ ಬರದೆ ಇಳುವರಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಸಂಕರಣ ತಳಿಗಳು, ಈ ರೀತಿಯ ತಳಿಗಳು ನಾಟಿ ಮಾಡಿದ 4-5 ಕಾಯಿಗಳನ್ನು ಬಿಡುತ್ತವೆ ಮತ್ತು ಹೆಚ್ಚಿನ ಇಳುವರಿ, ಉತ್ತಮ ಕೊಬ್ಬರಿ ಹಾಗೂ ಎಣ್ಣೆ ಅಂಶವನ್ನು ಹೊಂದಿರುವ ಗುಣಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯವಾಗಿವೆ. ಕಲ್ಪತರು ತಳಿಗಳು, ಈ ರೀತಿಯ ತಳಿಯು ಗಿಡಕ್ಕೆ 90 ಕಾಯಿಗಳನ್ನು ಬಿಡುತ್ತದೆ ಹಾಗೂ ಅನಾದಿ ಕಾಲದಿಂದಲೂ ಪ್ರಚಲಿತವಿರುವ ಕಾರಣ ರೈತರಿಂದ ಗುರುತಿಸಲ್ಪಟ್ಟ ತಳಿಯಾಗಿದೆ. ಬೇಸಾಯದ ಕ್ರಮಗಳು, ಉತ್ತಮ ಗುಣಮಟ್ಟದ ಸಸಿಗಳನ್ನು ಬೆಳೆಸಲು ಕೆಳಗಿನ ವಿಧಾನಗಳನ್ನು ಅನುಸರಿಸಬೇಕು. ಬೀಜಗಳ ಆಯ್ಕೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಪ್ರತಿ ವರ್ಷವೂ 80-100 ಕಾಯಿ ಬಿಡುತ್ತಿರುವ ಮತ್ತು 20-40 ವಯಸ್ಸಿನ ಆರೋಗ್ಯವಾದ ಮರಗಳಿಂದ ಗೋಲಾಕಾರದ ಮಧ್ಯಮ ಗಾತ್ರದ ಕಾಯಿಗಳನ್ನು ಬಿತ್ತನೆಗಾಗಿ ಆರಿಸಬೇಕು. ಕಡಿಮೆ ನೀರುಳ್ಳ ಸಂಪೂರ್ಣ ಬಲಿತ ಮಧ್ಯಮ ಗಾತ್ರದ ಕಾಯಿಗಳನ್ನು ಆರಿಸಬೇಕು. ಪ್ರತಿ ತಾಯಿ ಮರವು 12 ಮತ್ತು 30-40 ಗರಿಗಳನ್ನು ಹೊಂದಿರಬೇಕು. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಬರುವ ಕಾಯಿಗಳನ್ನು ಬಿತ್ತನೆಗಾಗಿ ಉಪಯೋಗಿಸಬೇಕು. ಆಯ್ದ ಕಾಯಿಗಳನ್ನು 2 ಕಾಲ ತೊಟ್ಟು ಮೇಲ್ಮುಖವಾಗಿರುವಂತೆ ಶೇಖರಿಸಿಡಬೇಕು. ಸಸಿಮಡಿ ತಯಾರಿಕೆ ಮತ್ತು ಕಾಯಿ ನೆಡುವಿಕೆ, 7.5 m ಉದ್ದ ಮತ್ತು 1.5 m ಅಗಲದ ಅಳತೆಯ ಸಸಿಮಡಿಗಳನ್ನು ತಯಾರಿಸಿ 40 cm ಅಂತರದ ಸಾಲುಗಳಲ್ಲಿ
45 ಸೆಂಟಿಮೀಟರ್ ಆಳದ ಕಾಲುವೆ ಮಾಡಿ ತೆಗೆದು ಮರಳನ್ನು ತುಂಬಬೇಕು. 2 ತಿಂಗಳು ಸಂಗ್ರಹಿಸಿಟ್ಟ ಬೀಜದ ಕಾಯಿಗಳನ್ನು 30 ಸೆಂಟಿಮೀಟರ್ ಅಂತರದಲ್ಲಿ ನೇರವಾಗಿ ಸಸಿಮಡಿಯಲ್ಲಿ ನಾಟಿ ಮಾಡಬೇಕು. ಕಾಯಿಗಳ ಮೇಲೆ 5 ಸೆಂಟಿಮೀಟರ್ಗಿಂತ ಹೆಚ್ಚು ಮರಳು ಇರಬಾರದು. ಕಾಯಿಗಳನ್ನು ಅಡ್ಡಲಾಗಿಯೂ ಸಹ ನೆಡಬಹುದು. ನಾಟಿ ಮಾಡಿದ ಬೀಜದ ಕಾಯಿಗಳು 3-4 ತಿಂಗಳುಗಳಲ್ಲಿ ಮೊಳಕೆ ಒಡೆದು ಸುಮಾರು 12-18 ತಿಂಗಳುಗಳಲ್ಲಿ ನಾಟಿಗೆ ಸಿದ್ಧವಾಗುತ್ತವೆ. 5 ತಿಂಗಳುಗಳ ನಂತರ ಮೊಳಕೆಗೆ ಬಂದ ಸಸಿಗಳನ್ನು ನಾಟಿಗೆ ಉಪಯೋಗಿಸಬಾರದು. 5-6 ಗರಿಗಳುಳ್ಳ 10 ಸೆಂಟಿಮೀಟರ್ ದಪ್ಪ ಗಾತ್ರ ಹೊಂದಿದ, ದೃಢವಾಗಿರುವ, ತ್ವರಿತ ಬೆಳವಣಿಗೆ ಹೊಂದಿರುವ, ಹೆಚ್ಚು ಬೇರು ಹಾಗೂ ಎಲೆಯ ತುದಿ ಒಡೆದಿರುವ ಸಸಿಗಳನ್ನು ನಾಟಿ ಮಾಡಲು ಉಪಯೋಗಿಸಬೇಕು. ಸಸಿ ನಾಟಿ ಮಾಡುವುದು. ಭೂಮಿಯನ್ನು ಉಳುಮೆ ಮಾಡಿ ತಯಾರಿಸಿಡಬೇಕು. ತಳಿಗೆ ಅನುಗುಣವಾಗಿ ಶಿಫಾರಸು ಮಾಡಿದ ಅಂತರದಲ್ಲಿ 1 ಘನಮೀಟರ್ ಅಳತೆಯ ಗುಣಿಗಳನ್ನು ತೆಗೆಯಬೇಕು. ಗುಣಿಗಳನ್ನು ಹಸಿರೆಲೆ, ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನಿಂದ 0.60 ಘನಮೀಟರ್ವರೆಗೆ ತುಂಬಬೇಕು. ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ 45 ಸೆಂಟಿಮೀಟರ್ ಆಳದಲ್ಲಿ ಸಸಿಗಳನ್ನು ನಾಟಿ ಮಾಡಿ ಕೋಲಿನಿಂದ ಆಧಾರವನ್ನು ಕೊಡಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೆರಳನ್ನು ಸಹ ಒದಗಿಸಬೇಕು. ಗೆದ್ದಲಿನ ಹತೋಟಿಗೆ ಪ್ರತಿ ಗುಣಿಗೆ 10 ಗ್ರಾಂ ಫೋರೇಟ್ ಅರಳುಗಳನ್ನು ನಾಟಿ ಸಮಯದಲ್ಲಿ ಗುಣಿಗಳಿಗೆ ಹಾಕಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಸ್ಯ ಸಂಜೀವಿನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು.